ಓಕೆ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಹಾಸನ ರಾಜಕೀಯ ಪರ್ಟಿಕ್ಯುಲರ್ ಆಗಿ ನೋಡುವಾಗ ಮ್ಯಾಚ್ ಟೈ ಆಗಿಬಿಟ್ಟಿದೆ, ಮ್ಯಾಚ್ ಟೈ ಆಗಿದೆ. ಈಗಿರೋದು ಇನ್ನು ಕೆಲವೇ ದಿನಗಳು ಸೂಪರ್ ಓವರ್ ಆಟ, ಬೆಸ್ಟ್ ಪರ್ಫಾರ್ಮೆನ್ಸ್ ಬರಬೇಕು, ಬಂದವ್ರು ವಿನ್ ಆಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಎಲ್ಲದಕ್ಕೂ ನೀವು ಬೆಸ್ಟ್ ಆಲ್ರೌಂಡರ್ ಅಂತ ಕೇಳಿದ್ದೀವಿ, ರಾಜಕೀಯ ಆಟದಲ್ಲಿ ರೆಡಿ ಆಗಿದ್ದೀರಾ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಚುನಾವಣೆಯನ್ನ ಎದುರಿಸಕ್ಕೆ ನಾವೆಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ. ಪ್ರಚಾರನೂ ಕೂಡ ಭಾಳ ಜೋರಾಗಿ ನಡೀತಾ ಇದೆ. ಇವತ್ತು ನಾವು ಎಲ್ಲ ಅಂದ್ಕೊಂಡು ನಮ್ಮ ಕುಟುಂಬಸ್ಥರು ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಿನಿಂದ ಕ್ಯಾನ್ವಾಸ್ ಆಗಲಿ ಎಲ್ಲದೂ ಕೂಡ ಮನೆ ಪ್ರಚಾರನ ಮಾಡ್ತಾ ಇದ್ದಾರೆ. 100ಕ್ಕೆ 100 ಭಾಗ ಗೆಲ್ಲುವ ವಿಶ್ವಾಸ, ಹಾಸನ ಜನತೆ ನನ್ನ ಕೈ ಬಿಡಲಂತ ಸಂಪೂರ್ಣ ವಿಶ್ವಾಸ ಇದೆ ಸರ್. ಎಸ್, ಕರ್ನಾಟಕ ಟಿ ವಿ ಪರವಾಗಿ ಹಾಸನದ ಜನತೆಗೆ, ಹಾಸನದ ಮತದಾರರಿಗೆ ಅಲ್ಟಿಮೇಟ್ ಆಗಿ ಏನಾರು ಹೇಳೋದು ಕೇಳೋದು ಏನಾರು ಇದ್ರೆ ಹೇಳ್ಬೋದು. ಹಾಸನೆಯ ಎಲ್ಲ ಸಮಸ್ತ ಜನತೆಗೆ ಎಚ್ ಪಿ ಸ್ವರೂಪ್ ಮಾಡುವ ಅಭಿನಂದನೆಗಳು. ಇವತ್ತು ಏನು ಮೇ 10 ಚುನಾವಣೆ ಇದೆ, ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಾನು JDS ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ದಯಮಾಡಿ ಮೇ 10 ತಾವೆಲ್ಲರೂ ಕೂಡ ಮತ ಹಾಕ ಮುಖಾಂತರ, ನಂದು ಕ್ರಮ ಸಂಖ್ಯೆ 5 ಹೊರತ ರೈತ ಮಹಿಳೆ ಗುರುತು, ತಾವೆಲ್ಲರೂ ಕೂಡ ನನಗೆ ಮತ ಹಾಕ ಮುಖಾಂತರ ಜಯಶೀಲ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಇನ್ನೊಂದು ಹೇಳಬೇಕು ನಾನು ನಿಮಗೆ, ಹೇಳಿ ಸರ್. ಇವತ್ತು ಎಲ್ಲೊಂದು ಕಡೆ ಸ್ವರೂಪ್ ಅಂತ ಇನ್ನೊಂದು ಹೆಸರನ್ನ ನಾಮಿನೇಷನ್ ಮಾಡಿಸಿದ್ದಾರೆ. ಹೌದು, ಅದು ರಾಜಕೀಯ. ಹೌದು, ಏನಾದರೂ ಹೇಳ್ಬೋದು ಸರ್ ನೀವು, ಏನಾದರೂ ಹೇಳ್ಬೋದು. ಅದು ರಾಜಕೀಯ ತಂತ್ರಗಾರಿಕೆ ಇರ್ಬೋದು. ಹೌದು, ಬಟ್ ಆ ತಂತ್ರಗಾರಿಕೆ ಅದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ 10 ಸ್ವರೂಪ ಬಂದರೂ ಕೂಡ ಜಾತ್ಯತೀತ ಜನತಾದಳ ಚಿಹ್ನೆ ಏನು, ಹೊರತ ರೈತ ಮೇಳೆ ಚಿಹ್ನೆ ಹಾಸನ ಜನತೆಯ ಮನಸ್ಸಲ್ಲಿರುತ್ತೆ. ಹಾಗಾಗಿ ಸಂಪೂರ್ಣ ನನಗೆ ಭರವಸೆ ಇದೆ. ಕ್ರಮ ಸಂಖ್ಯೆ 5 ನಂದು ಗುರುತು ಅಂತ ಎಲ್ಲರೂ ಕೂಡ ನಾನು ಮತ್ತೆ ಪದೇ ಪದೇ ಒತ್ತಿ ಹೇಳಬೇಕಾಗತ್ತೆ. ಮತ್ತೊಬ್ಬರು ಸ್ವರೂಪ ಅಂತ ಇರೋದಿನ ಗೊಂದಲ ಆಗುತ್ತೆ ಅಂತ ನಾನು ಎಲ್ಲರೂ ಕೂಡ ಹೋಗಿದ್ದ ಕಡೆ ಎಲ್ಲ ನಾನು ಪ್ರಚಾರದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಕೂಡ ಹೇಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ನನ್ನ ಕ್ರಮ ಸಂಖ್ಯೆ 5 ಹೊರತ ರೈತ ಮೇಳಿಗೆ ತಾವೆಲ್ಲರೂ ಕೂಡ ಮತ ಹಾಕಬೇಕು ಅಂತ ತಮ್ಮೆಲ್ಲರೂ ಕಳಕಳಿ ಮನವಿಯನ್ನು ಮಾಡ್ತೇನೆ.